ಎಲ್ಲ ಕನ್ನಡ ಪ್ರೇಮಿಗಳಿಗೆ ಸ್ವಾಗತ ಸುಸ್ವಾಗತ ಕನ್ನಡದ ನವ್ಯ ಸಾಹಿತ್ಯದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದಂತಹ ತಾವೇ ಸ್ವತಃ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಬೇರೆಯವರಿಗೆ ಪ್ರೇರಣೆ ನೀಡಲು ಹಲವಾರು ಸ್ವಾತಂತ್ರ್ಯದ ಮತ್ತು ರಾಷ್ಟ್ರದ ಒಂದು ಭಕ್ತಿಯನ್ನು ಪ್ರೇರೇಪಿಸುವಂತಹ ಗ್ರಂಥವನ್ನು ಬರೆದಂತಹ ಸಮಾಜದ ಏಳಿಗೆಗಾಗಿ ಸಮಾಜದಲ್ಲಿದ್ದಂತಹ ಪಿಡುಗುಗಳಾದ ಅಸ್ಪೃಶ್ಯತೆ ಮುಂತಾದವುಗಳ ವಿರುದ್ಧ ಗುಡುಗಿದ ಹಿಸ್ಟಾರಿಯನ್ ಅಂದರೆ ಚರಿತ್ರಜ್ಞರಾಗಿ ನಮ್ಮ ಚಿತ್ರದುರ್ಗದ ಬಗ್ಗೆ ಒಂದು ಅದ್ಭುತವಾದಂತಹ ಕಾದಂಬರಿ ಬರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂತಹ ಮಹಾ ಕಾದಂಬರಿಗಾರ ಮತ್ತು ಕವಿ ಅಂದರೆ ಅದು ತರಾಸು. ಅವರು ಚಿಕ್ಕ ವಯಸ್ಸಿನಿಂದ ಕೂಡ ಅವರಿಗೆ ಉಪನಿಷತ್ತಿನಲ್ಲಿಂತಹ ಇದ್ದಂತಹ ವಿಚಾರಗಳನ್ನು ಕಾದಂಬರಿ ರೂಪಕ್ಕೆ ಇರಿಸಬೇಕು ಅಂತ ತುಂಬ ಬಯಕೆ ಇತ್ತು. ಆದರೆ ಅವರಿಗೆ ಯಾವಾಗಲೂ ಕೂಡ ತಮ್ಮ ಬಗ್ಗೆ ಅಷ್ಟು ಮಾಡಲಿಕ್ಕೆ ಸಾಧ್ಯನಾ ಅನ್ನೋಂತಹ ಒಂದು ಪ್ರಶ್ನೆ ಇದ್ದಾಗ ಅವರು ದೇವುಡು ಅವರನ್ನು ಭೇಟಿ ಮಾಡ್ತಾರೆ. ದೇವುಡು ಅವರನ್ನು ಭೇಟಿ ಮಾಡಿದಾಗ ಅವರು ಅವರಿಗೆ ಪ್ರೋತ್ಸಾಹ ಹುರಿದುಂಬಿಸಿ ಎಲ್ಲವನ್ನು ಮಾಡಿ ಅವರಿಗೆ ಯಾವ ರೀತಿ ಕಥೆಗೆ ಬೇಕಾದಂತಹ ವಿಷಯಗಳನ್ನು ಸಂಗ್ರಹಣೆ ಮಾಡಬೇಕು, ಯಾವ್ಯಾವ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು, ಅಷ್ಟೇ ಅಲ್ಲದೆ ಯಾವ ರೀತಿ ಒಂದು ಕಥಾರೂಪಕವನ್ನು ಚಿತ್ರಿಸಬೇಕು ಅನ್ನೋಂಥದ್ದನ್ನು ಹೇಳ್ಕೊಡ್ತಾರೆ. ಯಾಕಂದರೆ ನಮಗೆಲ್ಲರಿಗೂ ಗೊತ್ತು ದೇವುಡವರು ಒಂದು ಇದರಲ್ಲೆಲ್ಲ ಸಿದ್ಧಹಸ್ತರಾಗಿದ್ದಂಥವ್ರು. ಅದನ್ನು ಪಡೆದು ಅವರು ಶುರು ಮಾಡಿದಂತಹ ಗ್ರಂಥ ಅಂದರೆ ಕಠೋಪನಿಷತ್ತಿನಲ್ಲಿರುವಂತಹ ಮೂಲ ವ್ಯಾಖ್ಯಾನವಾದಂತಹ ಯಮ ಮತ್ತು ನಚಿಕೇತರ ಸಂವಾದವನ್ನು ಕಠೋಪನಿಷತ್ತಿನ ಮಾತ್ರದಲ್ಲದೆ ಬೃಹದಾರಣ್ಯಕ, ಛಾಂದೋಗ್ಯ ಉಪನಿಷತ್ತುಗಳಲ್ಲಿ, ಋಗ್ವೇದದಲ್ಲಿ ಮತ್ತು ಮಹಾಭಾರತದಲ್ಲಿ ಬರುವಂತಹ ರೆಫರೆನ್ಸ್ಗಳನ್ನು ತಗೊಂಡು ಬರೆದಂತಹ ಅದ್ಭುತವಾದಂತಹ ಕಾದಂಬರಿ ಅದೇ ಬೆಳಕು ತಂದ ಬಾಲಕ. ಬೆಳಕು ತಂದ ಬಾಲಕ, ಈ ಬೆಳಕು ತಂದ ಬಾಲಕದಲ್ಲಿ ಅದ್ಭುತವಾದಂತಹ ಕಥಾ ನಿರೂಪಣೆ ಇದೆ. ಅಷ್ಟೇ ಅಲ್ಲದೆ ಯಾರಿಗೆ ವೈದಿಕ ಜೀವನ ಪದ್ಧತಿ ನೋಡಬೇಕು, ಯಜ್ಞ ಯಾಗಾದಿಗಳ ಕಲ್ಪನೆಯನ್ನು ತಿಳ್ಕೋಬೇಕು, ಅಂದಿನ ಜನ ಮಾನಸದ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೋಬೇಕು, ಪ್ರಕೃತಿಯ ವರ್ಣನೆಗಳನ್ನು ತಿಳ್ಕೋಬೇಕು, ನಾನು ಕೂಡ ಅಂದಿನ ದಿನದಲ್ಲಿ ಬಾಳಬೇಕು ಅಂತ ಆಸೆ ಇದೆ ಅಂಥವ್ರಿಗೆ ಈ ಒಂದು ಬೆಳಕು ತಂದ ಬಾಲಕ ರಸದೌತನ ಆಗತ್ತೆ ಅನ್ನೋದಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಕಾದಂಬರಿಗೆ ಇಳಿಯೋದಾದರೆ ಒಂದು ದಿನ ಬಾಧ್ಯೋಗ ಅಂತ ಒಬ್ಬ ಮಹಾರ್ಷಿಗಳ ಗುರುಕುಲ, ಅದರಲ್ಲಿ ಅವರು ಯಜ್ಞೇಶ್ವರನ ಮುಂದೆ ನಿಂತು ಆಹುತಿಯನ್ನು ನೀಡ್ತಾ ಇದ್ದಾರೆ. ನೀಡಿದ ನಂತರ ಆ ಅಗ್ನಿ ಎದ್ದು ಬರ್ತಾನೆ, ಎದ್ದು ಬಂದು ಮಾತಾಡಲಿಕ್ಕೆ ಸಂವಾದ ಮಾಡಲಿಕ್ಕೆ ಶುರುವಾಗುತ್ತೆ. ಇವರಿಗೆ ಆಶ್ಚರ್ಯ ಮತ್ತು ಖುಷಿ ಎರಡೂ ಕೂಡ, ಯಾಕಂದರೆ ದೇವ ಜಾತವೇದ ಅಂತ ಕರೆಸ್ಕೊಳ್ಳುವಂತಹ ಅಗ್ನಿ ತನ್ನ ಮುಂದೆ ಬಂದಿದ್ದಾನೆ ಅಂತ ಹೇಳಿ ಅವ್ರನ್ನ ಭಿನ್ನಹ ಮಾಡಿಕೊಂಡಾಗ ಅಗ್ನಿದೇವ ಹೇಳ್ತಾನೆ, ನಿಮ್ಮಿಂದ ನನಗೆ ಒಂದು ಕೋರಿಕೆ ಇದೆ, ನೆರವೇರಿಸ್ಕೊಡ್ತೀರಾ ಅಂತ. ದೇವನಾದಂತಹ ಅಗ್ನಿ ನನ್ನಂತಹ ಒಬ್ಬ ಹುಲ್ಲು ಮಾನವನ ಹತ್ರ ಬಂದಿದ್ದಾನೆ ಅಂದರೆ ಏನು ಕಾರ್ಯ ಇರಬಹುದು ಅಂತ ಕೇಳಿದಾಗ ಅವರು ಅಂತಾರೆ, ನಿನ್ನ ಹತ್ತಿರಕ್ಕೆ ಒಬ್ಬನನ್ನು ನಾವು ಕಳಿಸ್ತೀವಿ, ಒಬ್ಬನನ್ನು ಕಳಿಸ್ತೀವಿ, ಅವನಿಗೆ ನೀನು ಮಂತ್ರೋಪದೇಶವನ್ನು ಮಾಡಬೇಕು. ಯಾವುದದು ಅಂದಾಗ ಅವರೊಂದು ಡೀಟೇಲ್ ಹೇಳ್ತಾರೆ. ಆ ವಿಚಾರವನ್ನು ಕೇಳಿದಾಗ ಈ ಮಂತ್ರೋಪದೇಶ ಮಾಡಲಿಕ್ಕೆ ನನಗೆ ಕಷ್ಟ ಇಲ್ಲ, ಆದರೆ ಇದನ್ನು ಮಾಡೋದು ಶಿಷ್ಯನಿಗೆ ಅಥವಾ ಅದು ಮಗನಿಗೆ ಮಾತ್ರ ಆಗಿರಬೇಕು ಅಂತ. ಆಗ ಅವ್ರು ಅಂತಾರೆ, ಆ ವ್ಯಕ್ತಿಯನ್ನು ನಿನ್ನ ಶಿಷ್ಯನಾಗುವಂತೆ ಮಾಡ್ತೀವಿ ಅಂತ. ಆಯಿತು ಅಂತ ಹೇಳ್ತಾರೆ. ಅದಾದ ನಂತರ ಅವರು ಕಾಯ್ತಾ ಇದ್ದಾರೆ, ಯಾವ ರೀತಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಅಂತ ಮತ್ತೆ ಯಜ್ಞೇಶ್ವರನನ್ನು ಕೇಳ್ತಾರೆ, ಈ ಒಂದು ಕಾರ್ಯಕ್ಕೆ ಕಾರಣ ಏನು ಅಂತ. ಹಾಗಂತಾರೆ, ದೇವತೆಗಳಲ್ಲಿರುವಂತಹ ರಹಸ್ಯ ವಿದ್ಯೆ ಮಾನವರಿಗೂ ಸಿಗಬೇಕು, ಆ ಒಂದು ರಹಸ್ಯವನ್ನು ಭೇದಿಸುವಂತಹ ಒಬ್ಬ ಹುಡುಗ ಬರಬೇಕು, ಆ ಹುಡುಗನ ಒಂದು ನಿರೀಕ್ಷಣೆಯಲ್ಲಿ ಈ ಒಂದು ಯಜ್ಞ ನಡಿಬೇಕು ಅಂತ. ಆಯಿತು ಅಂತ ಹೇಳಿ ಇಂಥ ಮಹಾಕಾರ್ಯಕ್ಕೆ ನಾನು ಕೂಡ ಭಾಗಿಯಾಗಬಹುದು ಅನ್ನೋಂಥ ಒಂದು ಉತ್ಸಾಹದಿಂದ ಹುರುಪಿನಿಂದ ಕಾಯ್ತಾ ಇದ್ದಾರೆ ಈ ಸೀನ್. ಆದರೆ ಇನ್ನೊಂದು ಕಡೆ ಒಂದು ಗುರುಕುಲ, ಅದರಲ್ಲಿ ವಿಶ್ವಾವರಾದೇವಿ ಅಂತ ವಾಜಶ್ರವಸ್ ಅನ್ನುವಂತಹ ಋಷಿಪತ್ನಿ ಗುರುಕುಲ ಇದೆ. ಯಥೇಚ್ಛವಾಗಿ ಧರ್ಮಾಚರಣೆ ನಡೀತಾ ಇದೆ, ಯಥೇಚ್ಛವಾದಂತಹ ಸಂಪತ್ತುಗಳಿದೆ, ಗುರುಕುಲದಲ್ಲಿದ್ದಂತಹ ವಿದ್ಯಾರ್ಥಿಗಳು ಅದ್ಭುತವರು, ಎಲ್ಲವೂ ಅದ್ಭುತವಾಗಿದೆ. ಆದರೆ ಎರಡೇ ಕೊರವು, ಒಂದು ತನ್ನ ಪತಿ ವಾಜಶ್ರವಸ್ ಸಿಡುಕ, ಸ್ವಲ್ಪ ಕೋಪಿಷ್ಟ, ಹಠವಾರಿ, ಅದರ ಜೊತೆಗೆ ಸಂತಾನ ಇಲ್ಲ. ಎಲ್ಲವೂ ಇದೆ, ಸಂತಾನ ಇಲ್ಲ. ಇದನ್ನು ಕೇಳೋದು ಹೇಗೆ? ನಾನೇನೋ ಕೇಳಿಬಿಟ್ರೆ ತಪ್ಪು ಅರ್ಥ ಮಾಡ್ಕೊಂಬಿಟ್ಟು ಗಂಡ ನನ್ನ ಮೇಲೆ ರೇಗಿಬಿಟ್ರೆ ಏನು ಮಾಡಲಿ ಅನ್ನೋಂತಹ ಆ ವಿಚಾರದಿಂದ ಹಲವಾರು ವರ್ಷಗಳ ಕಾಲ ಕಳೆದಿರ್ತಾರೆ. ಆದರೆ ಒಂದು ದಿನ ಧೈರ್ಯ ಮಾಡಿ ಕೇಳೇ ಬಿಡ್ತಾರೆ. ವಾಜಶ್ರವಸ್ಸು ಕಠೋರ ಹೃದಯನವ ಅಲ್ಲ, ಅವನಿಗೆ ಕೋಪ ಇರಬಹುದು, ಮೃದು ಹೃದಯನೇ. ಅವನಿಗೂ ಗೊತ್ತಿತ್ತು ಹೆಂಡತಿಯಿಂದ ಬರಲಿ, ಪತ್ನಿಯಿಂದ ಬರಲಿ ರಿಕ್ವೆಸ್ಟ್ ಅನ್ನೋದನ್ನು ಕಾಯ್ತಾ ಇದ್ದ. ಅವಳು ಆ ವಿಚಾರವನ್ನು ಹೇಳಿದ ತಕ್ಷಣ ಅವನಿಗೂ ಅನಿಸತ್ತೆ, ಹೌದು ನಮಗೊಂದು ಸಂತಾನ ಆಗಬೇಕು, ಅವನು ನನ್ನ ಗುರುಕುಲವನ್ನು ಮುಂದುವರೆಸೋದಷ್ಟೇ ಅಲ್ಲದೆ ನನ್ನ ಪಿತೃಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಬೇಕು, ಇಲ್ಲಾಂದರೆ ಪಿತೃಗಳ ಒಂದು ಶ್ರಾದ್ದ ಮಾಡದೆ ಹೋದರೆ ಮುಂದಿನ ನಮ್ಮ ಪೂರ್ವಜರಿಗೆ ಒಂದು ಮುಕ್ತಿ ಆಗೋದಿಲ್ಲ ಅಂತ ಅವನ ಒಂದು ಕಲ್ಪನೆಯಲ್ಲಿ ಅವನು ಏನು ಮಾಡೋದು ಅಂತ ವಿಚಾರ ಮಾಡ್ತಾ, ನಾನು ಹೇಗಾರು ಮಾಡಿ ಸಾಧಿಸೇ ತೀರುತ್ತೀನಿ ಅಂತ. ಆ ಸಂದರ್ಭಕ್ಕೆ ಒಬ್ಬ ಮಹಾರ್ಷಿ ಇವರ ಗುರುಕುಲಕ್ಕೆ ಬರ್ತಾರೆ. ಯಾರ ಋಷಿ ಅಂದರೆ ವಾಮದೇವ. ಹೊಟ್ಟೆಯಲ್ಲಿದ್ದಾಗಲೇ ಗರ್ಭವಾಸದಲ್ಲೇ ಜ್ಞಾನವನ್ನು ಪಡೆದಂತಹ ವಾಮದೇವರು ಇವರ ಆಶ್ರಮಕ್ಕೆ ಬಂದರೆ ಅವರ ಒಂದು ಶುಶ್ರೂಷೆಯನ್ನು ಮಾಡ್ತಾ, ಸೇವೆಯನ್ನು ಮಾಡ್ತಾ ಅವ್ರನ್ನ ಸಂತೋಷ ಕೊಡಿಸ್ತಾರೆ. ಆಗ ವಾಮದೇವರಂತಾರೆ, ನಿನಗೆ ಏನು ವರ ಬೇಕೋ ಅದನ್ನು ಕೇಳಿಕೊಡ್ತೀನಿ ಅಂತ. ಅದನ್ನು ಕೇಳಿದ ತಕ್ಷಣ ಅವನು ಹೇಳ್ತಾನೆ, ನನಗೊಂದು ಮಗು ಬೇಕು. ಎಂಥ ಮಗು ಬೇಕು ಅಂದರೆ ಜಗತ್ತಿಗೆ ಬೆಳಕಾಗುವಂತಹ ಮಗು ಬೇಕು ಅಂತ.
ತಥಾಸ್ತು ಅಂತಾರೆ. ಆದರೆ ಮುಂದಕ್ಕೆ ಹೇಳ್ತಾರೆ, ಇದಕ್ಕೆ ನಾನು ನಿನಗೆ ಮಂತ್ರೋಪದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಾಧ್ಯೋಗ ಅಂತ ಒಬ್ಬ ಋಷಿ ಇದ್ದಾರೆ ಅವ್ರ ಹತ್ರ ಹೋಗಿ ಕಲಿ ಅಂತ. ರಾಜಶ್ರವಸ್ಸಿಗೆ ಅತ್ಯಂತ ಖುಷಿಯಾಗುತ್ತೆ, ಓಡಿ ಹೋಗ್ತಾನೆ. ಆ ಬಾಧ್ಯೋಗ ಋಷಿಗಳ ಹತ್ರ ಹೋಗಿ ತನ್ನ ಭಿನ್ನವನ್ನು ಮುಂದಿಟ್ಟು ಅವರ ಗುರುಕುಲದಲ್ಲಿ ವಾಸ ಮಾಡ್ತಾ, ಅಧ್ಯಯನವನ್ನು ಮಾಡ್ತಾ, ಗುರುಸೇವೆಯನ್ನು ಮಾಡ್ತಾ ಅವರ ಒಂದು ಸಂತುಷ್ಟಿಗೆ ಕಾರಣರಾಗ್ತಾನೆ. ಒಂದು ದಿನ ಬಾಧ್ಯೋಗ ಮಹರ್ಷಿಗಳು ಕರೆದು, ಇವತ್ತು ನಿನಗೆ ಉಪದೇಶ ಮಾಡುವಂತಹ ಕಾಲ ಬಂದಿದೆ, ತಗೋ ಮಂತ್ರೋಪದೇಶ ಅಂತ ಹೇಳಿ ಮಂತ್ರೋಪದೇಶ ಮಾಡಿಸಿ ಯಜ್ಞವನ್ನು ಮಾಡಿಸಿ ಆ ಪುತ್ರ ಕಾಮೇಷ್ಟಿ ಕರ್ಮದಿಂದ ಬಂದಂತಹ ಫಲವನ್ನು ಕೊಟ್ಟು ಹೇಳ್ತಾರೆ, ಈ ಫಲವನ್ನು ನಿನ್ನ ಹೆಂಡತಿಗೆ ಹೋಗ್ಕೊಡು ಅಂತ. ಅದನ್ನು ಹೊರಡೋ ಸಂದರ್ಭದಲ್ಲಿ ಬಾಧ್ಯೋಗ ಋಷಿಗಳಂತಾರೆ, ಆದರೆ ಒಂದು ಕಂಡೀಷನ್, ಒಂದು ಷರತ್ತು ಅಂತ. ಏನಪ್ಪ ಷರತ್ತು ಅಂದರೆ, ಈ ಪುತ್ರ ಕಾಮೇಷ್ಟಿ ಯಾಗದಿಂದ ಬರುವಂತಹ ಫಲ ಇದೆಯಲ್ಲ, ಆ ಮಗನನ್ನು ನಾನೂ ಕೂಡ ಅನುಭವಿಸಬೇಕು. ಯಾವ ರೀತಿ ಅಂತಂದರೆ, ಅವನು ನನ್ನ ಗುರುಕುಲಕ್ಕೆ ಬಂದು ನನ್ನ ಶಿಷ್ಯವೃತ್ತಿ ಮಾಡಬೇಕು, ಹಾಗಿದ್ದರೆ ನಾನು ಅದಕ್ಕೆ ಅತ್ಯಂತ ಸಂತೋಷ ಪಡ್ತೀನಿ ಅಂತ. ಇವನಂತಾನೆ, ಇಂಥ ಮಹರ್ಷಿಗಳ ಹತ್ರ ಕಳಿಸೋದು ಅಂದರೆ ನನ್ನ ಸೌಭಾಗ್ಯವೇ ಅಲ್ವಾ ಅಂತ ಹೇಳಿ ವಾಪಸ್ ಹೋಗಿ ತನ್ನ ಹೆಂಡತಿಗೆ ಆ ಫಲವನ್ನು ಕೊಟ್ಟು, ಕೆಲವೇ ತಿಂಗಳುಗಳಲ್ಲಿ ಅವಳಲ್ಲಿ ಆದಂತಹ ಬದಲಾವಣೆ, ಒಂದು ದೈಹಿಕ, ಒಂದು ಮಾನಸಿಕ, ಒಂದು ಬೌದ್ಧಿಕ ಬದಲಾವಣೆಗಳನ್ನು ನೋಡ್ತಾ ಎಂಥ ಬೆಳಕು ಬರಬಹುದು ಅಂತ ಇಡೀ ಗುರುಕುಲವೇ ಕಾಯ್ತಾ ಇದೆ. ಒಂದು ನಿಶ್ಚಯವಾದ ದಿನ ಒಂದು ಪುಟ್ಟ ಬಾಲಕ ಹುಟ್ಟುತ್ತಾನೆ, ಅವನಿಗೆ ನಚಿಕೇತ ಅಂತ ಹೆಸರಿಡ್ತಾರೆ. ಅವನ ಬಾಲ್ಯ ಅತ್ಯಂತ ಸುಸಜ್ಜಿತವಾಗಿ ನಡೆಯುತ್ತೆ, ಎಲ್ಲ ವ್ಯಾಲ್ಯೂಸ್, ಮೌಲ್ಯಗಳನ್ನು, ಸಂಸ್ಕಾರಗಳನ್ನು ಕೊಡೋದ್ರ ಮೂಲಕ ನಡೆಯುತ್ತೆ. ಅದರ ಜೊತೆಗೆ ಅವನು ಕಲಿತಂತಹ ಪಾಠ ತಾಯಿಯಿಂದ ಕಥೆಗಳ ರೂಪದಲ್ಲಿ, ಎಂಥ ಕಥೆಗಳು, ಶುನಶೇಪನ ಕಥೆ, ಶಿಬಿಚಕ್ರವರ್ತಿಯ ಕಥೆ, ಸತ್ಯಹರಿಶ್ಚಂದ್ರನ ಕಥೆ, ಈ ರೀತಿ ಎಲ್ಲ ರೀತಿಯ ಕಥೆಗಳನ್ನು ಕಲಿತು ಅವನು ಮೌಲ್ಯಾಧಾರಿತವಾಗಿ ಸಂಸ್ಕಾರದಿಂದ ಬೆಳೀತಾ ಕೂತ್ಕೋತಾನೆ. ಹೀಗೆ ಒಂದಷ್ಟು ವರ್ಷಗಳ ನಂತರ ಅವನಿಗೆ ಉಪನಯನ ಸಂಸ್ಕಾರವಾಗಿ ಬ್ರಹ್ಮೋಪದೇಶ ಆಗುತ್ತೆ. ಅದಾದ ತಕ್ಷಣ ವಾಜಶ್ರವಸ್ಸಿಗೆ ನೆನಪು ಬರುತ್ತೆ, ನಾನು ಕೊಟ್ಟಂತಹ ಮಾತು ಸತ್ಯವನ್ನು ಮೀರಬಾರದು ಅಂತ ಹೇಳಿ ತಕ್ಷಣ ಮಗನನ್ನು ಬಾಧ್ಯೋಗ ಋಷಿಗಳಿಗೆ ಶಿಷ್ಯವೃತ್ತಿಗಾಗಿ ಕಳಿಸ್ತಾನೆ. ಅವನು ಹೋಗಿ ಅಲ್ಲಿ ವೇದಾಧ್ಯಯನವನ್ನು, ಸತ್ಯದ ಒಂದು ಪಾಲನೆಯನ್ನು, ಧರ್ಮಾಚರಣೆಯನ್ನು, ಶ್ರದ್ಧೆಯನ್ನು ಎಲ್ಲವನ್ನು ಮೈಗೂಡಿಸ್ಕೊಂಡು ಯಜ್ಞಾಗಾದಿಗಳ ಅವತ್ತಿನ ಒಂದು ಗುರುಕುಲ ವಾಸದಲ್ಲಿ ಏನೇನು ಕಲಿಬೇಕು ಎಲ್ಲವನ್ನು ಕಲಿತಾ ಇದ್ದಾನೆ. ಈ ಕಡೆ ವಾಜಶ್ರವಸ್ ತನ್ನ ಗುರುಕುಲದಲ್ಲಿ ಒಂದು ದಿನ ಹೀಗೆ ಯಜ್ಞಾಗಾದಿಗಳನ್ನು ಮಾಡ್ತಿದ್ದಾಗ ಒಬ್ಬ ಮಹಾರ್ಷಿಗಳು ಬಂದು, ಶ್ರೇಷ್ಠವಾದ ಯಜ್ಞ ಯಾವುದು ಅಂತಂದರೆ ವಿಶ್ವಜಿತ್ ಯಜ್ಞ ಅಂತ, ಅದನ್ನು ಮಾಡಿದ್ರೆ ವಿಶ್ವದಲ್ಲಿ ಏನನ್ನ ಬೇಕಾದ್ರೂ ಗಳಿಸಬಹುದು ಅಂತ. ಅದನ್ನು ಕೇಳಿದಂತಹ ವಾಜಶ್ರವಸ್ಗೆ ಅನ್ಸುತ್ತೆ, ನಾನು ಇಂಥ ಯಾಗವನ್ನು ಮಾಡಬೇಕು, ವಿಶ್ವಜಿತ್ ವಿಶ್ವವನ್ನೇ ಗೆಲ್ಲುವಂತಹದ್ದು ಇದನ್ನು ನಾನು ಮಾಡಬೇಕು, ಅದರಿಂದ ನಾನು ಮುಂದೆ ಒಂದು ಪುಣ್ಯ ಸಂಪಾದನೆ ಮಾಡಿ ಇಡೀ ಜಗತ್ತನ್ನೇ ಒಂದು ಕಣ್ಣಿಗೆ ಕೋರೈಸುವಂತೆ ಬದುಕಬೇಕು ಅಂತ ಹೇಳಿ ಮಾಡಬೇಕು ಅಂತಂದಾಗ ಅದರ ನಿಯಮವನ್ನು ಆ ಋಷಿ ಹೇಳ್ತಾರೆ. ಏನು ಅಂದರೆ, ವಿಶ್ವಜಿತ್ ಯಾಗ ಅಂತಂದರೆ ವಿಶ್ವವನ್ನೇ ಗೆಲ್ಲುವಂತಹ ಯಾಗ. ಆದರೆ ಇದು ವಿಶ್ವವನ್ನು ಗೆಲ್ಲೋದು ಅಂತಂದರೆ ಯಾವುದೇ ಒಂದು ಖಡ್ಗವನ್ನು ಹಿಡಿದು ಗೆಲ್ಲುವಂಥದ್ದಲ್ಲ, ಇದು ಎಲ್ಲವನ್ನು ಸಮರ್ಪಣೆ ಮಾಡಿ, ಎಲ್ಲವನ್ನು ದಾನ ಮಾಡಿ ಗೆಲ್ಲುವಂಥದ್ದು. ನಿನ್ನ ಹತ್ರ ಇರುವಂತಹ ಎಲ್ಲವನ್ನು ಯಾವಾಗ ದಾನ ಮಾಡಿ ಈ ಯಜ್ಞದ ಕೊನೆಯಲ್ಲಿ ದಾನ ಮಾಡ್ತೀಯೋ ಆಗ ವಿಶ್ವಜಿತ್ ಯಾಜ್ಞ ಕಂಪ್ಲೀಟ್ ಆಗುತ್ತೆ, ಪೂರ್ಣ ಆಗುತ್ತೆ, ಸಂಪೂರ್ಣ ಆಗುತ್ತೆ ಅಂತ. ಅದಕ್ಕೆ ಒಪ್ಪಿ ಅವನು ಆ ಯಜ್ಞದ ಸಿದ್ಧತೆ ಮಾಡಿ ಎಲ್ಲರನ್ನು ಆಹ್ವಾನಿಸ್ತಾನೆ, ಮಗನನ್ನು ಕೂಡ ಆಹ್ವಾನಿಸ್ತಾನೆ. ಮಗ ಅಷ್ಟೊತ್ತಿಗೆ ಒಂದು 11-12 ವರ್ಷದ ಬಾಲಕ. ಅವನು ಬಂದು ಆ ಯಜ್ಞದಲ್ಲಿ ಪಾಲ್ಗೊಂಡು ಎಲ್ಲ ತನ್ನ ಕೈಲಾದಂತಹ ಕೈಂಕರ್ಯವನ್ನು ಮಾಡ್ತಾ ಇದ್ದಾನೆ, ಎಲ್ಲವನ್ನ ಕೂಲಂಕುಷವಾಗಿ ಗಮನಿಸ್ತಾ ಇದ್ದಾನೆ, ಎಲ್ಲವೂ ಸಾಂಗೋಪಾಂಗವಾಗಿ ನಡೀತಾ ಇದೆ. ಯಜ್ಞದ ಕೊನೆಯ ಭಾಗವಾದ, ಕೊನೆಯ ಅಂಗವಾದ ದಾನದಕ್ಕೆ ಬಂತು. ಆ ದಾನವನ್ನು ನೋಡ್ತಾ ಇದ್ದಾನೆ ತಂದೆ ವಾಜಶ್ರವಸ್. ದಾನ ಮಾಡ್ತಾ ಇರೋದನ್ನು ನೋಡಿದಾಗ ಮಗನಿಗೆ ಅನಿಸುತ್ತೆ, ಅಪ್ಪ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ದಾನ ಮಾಡುವಾಗ ಕೊಡ್ತಾ ಇರುವಂತಹ ದನ ಹಸುಗಳು ಯಾವ ಎಂಥವು ಅಂದರೆ, ಎಲ್ಲವೂ ಮುದಿಯಾಗಿರುವಂತಹ ಹಸುಗಳು, ಎಲ್ಲವೂ ಅನಾರೋಗ್ಯದಿಂದ ಬಳಲುತ್ತಾ ಇರುವಂಥದ್ದು, ಯಾವುದೂ ಕೂಡ ಹಾಲನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥ ಹಸುಗಳನ್ನು ದಾನವನ್ನು ಮಾಡ್ತಿದ್ದಾರೆ. ಅವ್ರಿಗೆ ಅನ್ಸತ್ತೆ ಮಗನಿಗೆ, ಇಂಥ ಹಸುಗಳನ್ನು ದಾನ ಮಾಡೋದ್ರಿಂದ ಪುಣ್ಯ ಬರುತ್ತಾ? ಪಾಪವೇ ಬರುತ್ತೆ ಹೊರತು ಪುಣ್ಯ ಬರೋದಿಲ್ಲ. ನನ್ನ ತಂದೆ ವಿಶ್ವಜಿತ್ಯಾಗವನ್ನು ಮಾಡ್ತಾ ಇರುವಾಗ ಇಂಥದ್ದನ್ನು ಮಾಡಿದ್ರೆ ಫಲ ಸಿಗೋದಿಲ್ಲ, ಪೂರ್ಣ ಫಲ ಬರೋದಿಲ್ಲ ಅಂತ ಹೇಳಿ ಮನಸ್ಸಿನಲ್ಲೇ ಶ್ರದ್ಧಾ ಆವಿವೇಶ ಅಂತ ಬರುತ್ತೆ. ಶ್ರದ್ಧೆ ಬಂದ ತಕ್ಷಣ ತಂದೆ ಹತ್ರ ಹೋಗಿ ಅವನು ಕೇಳ್ತಾನೆ, ಅಪ್ಪ ನಿನ್ನ ಹತ್ರ ಇರುವಂತಹ ಎಲ್ಲವನ್ನ ಕೊಡಬೇಕು ಅಂದರೆ ನಾನು ನಿನ್ನ ಒಂದು ಭಾಗವೇ ಅಲ್ವಾ, ನನ್ನನ್ನು ಯಾರಿಗೆ ದಾನ ಮಾಡ್ತೀಯಾ ಹೇಳು ಅಂತ. ತಂದೆ ಹೇಳ್ತಾನೆ ಸುಮ್ಮನಿರು ಅಂತ. ಎರಡನೇ ಬಾರಿ ಕೇಳಿದಾಗ ಸ್ವಲ್ಪ ಕೋಪದಿಂದ ಸುಮ್ಮನೆ ಕೂತ್ಕೋ ಅಂತಾನೆ. ಮೂರನೇ ಸರಿ ಕೇಳಿದಾಗ ಕೋಪಾವಿಷ್ಟನಾಗಿ ಅವನು ಹೇಳ್ತಾನೆ, ನಿನ್ನನ್ನು ಮೃತ್ಯುವಿಗೆ ಕೊಟ್ಟಿದ್ದೀನಿ ಹೋಗು ಅಂತ, ಯಮಲೋಕಕ್ಕೆ ಕೊಟ್ಟಿದ್ದೀನಿ ಅಂತ. ಮಗ ಯೋಚನೆ ಮಾಡ್ತಾನೆ, ಇಷ್ಟೆಲ್ಲ ಜನರನ್ನು ಯಾರಿಗೂ ಅರ್ಪಿಸದೆ ನನ್ನನ್ನು ಯಮಲೋಕಕ್ಕೆ ಅಪ್ಪ ಕೊಡ್ತಿದ್ದಾರೆ ಅಂದರೆ ನಾನು ಆ ಮಾತನ್ನು ಪಾಲಿಸಲೇಬೇಕು, ಹೊರಡಲಿಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾನೆ. ತಕ್ಷಣ ವಾಜಶ್ರವಸ್ಗಂತೂ ಅನ್ನಿಸ್ತು, ಎಂಥ ತಪ್ಪು ಮಾಡಿಬಿಟ್ಟೆ, ಕೋಪದಲ್ಲಿ ನಾನು ಎಂಥ ತಪ್ಪು ಮಾಡಿಬಿಟ್ನಲ್ಲ ಅಂತ ಹೇಳಿ ಮಗನ ಹತ್ರ ಹೋಗಿ ಸಮಾಧಾನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಕೋಪದಲ್ಲಿದ್ದು ಮಗು ನೀನು ತಲೆ ಕೆಡಿಸ್ಕೋಬೇಡ ಅಂತ. ಹಾಗಂತಾರೆ, ಸತ್ಯಂಬದ ಧರ್ಮಂಚರ, ಸತ್ಯವನ್ನು ಹೇಳಿದ್ರೇ ನಾವು ಯಾವತ್ತೂ ಜೀವನದಲ್ಲಿ ಶ್ರೇಷ್ಠವಾದಂಥದ್ದು. ನೀವು ಹಿಂದಿನ ಜೀವನದಲ್ಲಿ, ನಮ್ಮ ಪೂರ್ವಜರು ಎಲ್ಲರೂ ಕೂಡ ಹಿಂದಿನ ಜೀವನದಲ್ಲಿ ಎಂದೂ ಕೂಡ ಸುಳ್ಳು ಹೇಳಿಲ್ಲ, ಇವತ್ತು ಸುಳ್ಳು ಹೇಳಿ ಏನು ಸಂಪಾದಿಸೋದು? ಇವತ್ತು ಸುಳ್ಳು ಹೇಳಿ ನಾನು ಇವತ್ತು ಬದುಕಬಹುದು, ಆದರೆ ನಾನು ಯಾವತ್ತಾರು ಕೂಡ ಮೃತ್ಯುವನ್ನು ಮೀರ್ಲಿಕ್ಕೆ ಸಾಧ್ಯನ, ನಾನು ಇವತ್ತೇ ಹೊರಡ್ತೀನಿ ಅಂತ ಹೇಳಿ ತಂದೆಗೆ ಸಮಾಧಾನ ಮಗ ಮಾಡ್ತಾನೆ. ಅದು ಯಾವುದರ ಬಗ್ಗೆ? ಮೃತ್ಯುವಿನ ಬಗ್ಗೆ. ಅದನ್ನು ಮಾಡಿ ತಂದೆಗೆ ಸಮಾಧಾನಗೊಳಿಸಿ ಹೊರಟೇ ಬಿಟ್ಟ ಯಮಲೋಕಕ್ಕೆ.
ಯಮಲೋಕಕ್ಕೆ ಹೊರಟಾಗ ಅಲ್ಲಿ ಯಮ ಕಾಯ್ತಾ ಇದ್ದಾನೆ, ನನಗೆ ಒಬ್ಬ ಶಿಷ್ಯನಾಗಿ ಬರ್ತಾ ಇದ್ದಾನೆ ಅಂತ. ಆಗ ಅಗ್ನಿದೇವ ಬಂದು ಯಮನಿಗೆ ಹೇಳ್ತಾನೆ, ನೀನು 3 ದಿನ ಎಲ್ಲರೂ ಬೇರೆ ಕಡೆ ಹೋಗು ಅಂತ. ಯಮ ಅಂತಾನೆ, ಹೇಗೆ, ನಾನು ಕಾಯ್ತಾ ಇದ್ದೀನಿ, ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ, ಇಷ್ಟು ಯುಗಗಳಿಂದ ಕಾಯ್ತಾ ಇದ್ದೀನಿ ಅಂತ. ಕಾಯ್ಬೇಕಾದ್ರೆ ನೀನಲ್ಲ, ಅವನು 3 ದಿನ ಕಾಯ್ಬೇಕು ಹೊರಗೆ ಅಂತ. ಅವನಿಗೆ ಎಷ್ಟು ಕಾತರ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಕಲಿಯೋದಿಕ್ಕೆ, ನಾನು ವರ್ಷಾನುಗಟ್ಟಲೆಯಿಂದ ಸಂವತ್ಸರಗಳಿಂದ ಕಾಯ್ತಾ ಇದ್ದೀನಿ, ಒಬ್ಬ ಯೋಗ್ಯ ಶಿಷ್ಯ ಬರಲಿ, ಅವನಿಗೆ ನನ್ನ ಹತ್ರ ಇರುವಂತಹ ಒಂದು ಪಾಠವನ್ನು ಹೇಳ್ಕೊಡ್ಬೇಕು, ವಿದ್ಯೆಯನ್ನು ಹೇಳ್ಕೊಡ್ಬೇಕು ಅಂತ. ಇದಲ್ವಾ ಗುರುವಿನ ಲಕ್ಷಣ ಅಂತಂದ್ರೆ. ಆದ್ರೂ ಅಗ್ನಿಯ ಒಂದು ಮಾತನ್ನು ಕೇಳಿ ಅವನು 3 ದಿನಗಳ ಕಾಲ ಹೊರಹೋಗ್ತಾನೆ. ಈ ನಚಿಕೇತ ಹೋಗಿ ಯಮನ ಯಮಪುರಿಯಲ್ಲಿ 3 ದಿನಗಳ ಕಾಲ ಹೊರಗೆ ತನ್ನ ಅವನ ಮನೆಯಿಂದ ಹೊರಗೆ ನಿಂತು ಕಾಯ್ತಾನೆ. 3 ದಿನಗಳ ನಂತರ ಬಂದಂತಹ ಯಮ ಅವನನ್ನು ನೋಡಿ ಅವನಿಗೆ ಅತಿಥಿ ಸತ್ಕಾರ ಮಾಡಿ ಹೇಳ್ತಾನೆ, 3 ದಿನ ನಿನ್ನಂತಹ ಒಬ್ಬ ವಟುವನ್ನು ಕಾಯಿಸಿದ್ದಕ್ಕೆ ನನಗೆ ಪಾಪ ಬರದಂತಾಗಲಿ, ನಿನಗೆ 3 ವರಗಳನ್ನು ಕೇಳ್ತೀನಿ, ಏನು ಬೇಕಾದ್ರೂ ಕೇಳು ಅಂತ. ಅವನು ನಚಿಕೇತ ಎಂಥ ಬುದ್ಧಿವಂತ, ಎಷ್ಟು ತೀಕ್ಷ್ಣ ಬುದ್ಧಿ ಇತ್ತು, ಎಷ್ಟು ಒಂದು ಸಮಗ್ರ ಆಲೋಚನೆ ಇತ್ತು ಅನ್ನೋದು ಗೊತ್ತಾಗತ್ತೆ. ಮೊದಲನೇ ವರ ಕೇಳ್ತಾನೆ ಏನು ಅಂತಂದರೆ, ನನ್ನ ತಂದೆ ವಿಶ್ವಜಿತ್ ಯಜ್ಞ ಮಾಡುವಾಗ ದೀಕ್ಷಿತನಾಗಿದ್ದ, ಆವಾಗ ಕೋಪ ಮಾಡಿಕೊಂಡ್ರೆ ಯಜ್ಞದ ಫಲ ಸಿಗೋದಿಲ್ಲ, ಆ ದೃಷ್ಟಿಯಿಂದ ಆ ಯಜ್ಞಕ್ಕೆ ಫಲ ಏನು ಬೇಕೋ ಅದು ಸಿಗುವಂತಾಗಲಿ, ನನ್ನ ತಂದೆಯ ಕೋಪ ಆರುವಂತಾಗಲಿ, ಮತ್ತು ನಾನು ವಾಪಸ್ ಹೋದಾಗ, ಎಷ್ಟು ಮಟ್ಟಿಗೆ ಯೋಚನೆ ಮಾಡಿದೆ ನೋಡಿ, ವಾಪಸ್ ಹೋಗ್ತೀನಿ ಅನ್ನೋದು ಡಿಸೈಡ್ ಮಾಡಿಕೊಂಡು ನಾನು ವಾಪಸ್ ಹೋದಾಗ ತಂದೆ ನನ್ನನ್ನು ಪ್ರೀತಿಯಿಂದ ಅಕ್ಕರೆಯಿಂದ ಮಾತಾಡಿಸುವಂತಾಗಲಿ ಅಂತ. ಯಮನಿಗನ್ಸುತ್ತೆ, ಹಾ ಎಂಥ ಅವನು, ಮೊದಲನೇ ವರವನ್ನು ತನಗಾಗಿ ಕೇಳದೆ ತನ್ನ ಕುಟುಂಬಕ್ಕಾಗಿ ಕೇಳಿದಲ್ಲ, ತಥಾಸ್ತು ಅಂತ. ಎರಡನೇ ವರ ಏನು ಬೇಕು ಅಂದಾಗ, ಭೂಲೋಕದಲ್ಲಿ ಎಲ್ಲರೂ ಕೂಡ ಈ ಸ್ವರ್ಗಲೋಕ ಅಂದರೆ ಏನು, ಸ್ವರ್ಗಲೋಕಕ್ಕೆ ಹೋಗುವಂತಹ ದಾರಿ ಯಾವುದು, ಯಜ್ಞ ಯಾವುದು ಅಂತೆಲ್ಲ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಅಂಥ ವಿದ್ಯೆಯನ್ನು ನನಗೆ ಹೇಳಿಕೊಡು ಅಂತ. ಅವನು ಯಮ ಅತ್ಯಂತ ವಿಸ್ತಾರವಾಗಿರುವಂತಹ ಯಜ್ಞದ ಒಂದು ಕಲ್ಪನೆಯನ್ನಷ್ಟೇ ಅಲ್ಲದೆ ವಿದ್ಯೆಯನ್ನು ಹೇಳಿಕೊಟ್ಟಾಗ ನಚಿಕೇತ ಅಷ್ಟನ್ನು ಚಾಚೂ ತಪ್ಪದೆ ಮನಸ್ಸಿನಲ್ಲಿ ಗ್ರಹಿಸಿ ಮೇಧಾಶಕ್ತಿಯಿಂದ ಅಷ್ಟನ್ನು ಪುನರುಕ್ತಿ ಮಾಡಿದ ತಕ್ಷಣ ಯಮನಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಇಷ್ಟು ಅದ್ಭುತವಾಗಿರುವಂತಹ ವಿದ್ಯಾರ್ಥಿ ನನಗೆ ಸಿಕ್ಕಲೇ ಇಲ್ಲ, ಈ ಯಜ್ಞಕ್ಕೆ ಇನ್ಮೇಲಿಂದ ನಾನೇ ಒಂದು ನಾಮಕರಣ ಮಾಡ್ತಾ ಇದ್ದೀನಿ, ಅದು ನಿನ್ನ ಹೆಸರಿಂದನೇ ಆಗಲಿ ಅಂತ ಹೇಳಿ ನಾಚಿಕೇತಾಗ್ನಿ ವಿದ್ಯೆ ಅಂತ ಹೇಳ್ತಾನೆ. ಅದ್ಭುತವಾದಂಥದ್ದು. ಮೂರನೇ ವರ ಏನು ಬೇಕು ಅಂತ ಕೇಳಿದಾಗ, ಮೂರನೇ ವಿದ್ಯೆ ಕೇಳಿದಾಗ ಅವನು ಆತ್ಮವಿದ್ಯೆ ಬೇಕು ಅಂತ ಹೇಳ್ತಾನೆ. ನಾನು ಯಾರು ಅನ್ನೋದನ್ನು ತಿಳಿಬೇಕು, ಬ್ರಹ್ಮವಸ್ತು ಅಂದರೆ ಏನು ಅನ್ನೋದನ್ನು ಅರಿಬೇಕು ಅಂತ ಹೇಳಿದಾಗ ಯಮ ಅಂತಾನೆ, ಇದು ತುಂಬ ಕಷ್ಟವಾದಂಥದ್ದು, ಇದನ್ನು ಬಿಟ್ಟು ಬೇರೆದನ್ನು ಏನಾದ್ರು ಬೇಕಾದ್ರೂ ಕೇಳು, ನಿನಗೆ ಇಡೀ ಭೂಮಂಡಲವನ್ನು ಆಳುವಂತಹ ಚಕ್ರಾಧಿಪತಿಯಾಗಬೇಕಾ ಕೊಡ್ತೀನಿ, ನಿನಗೆ ಅಪ್ಸರೆ ಇರಬೇಕಾ ಕೊಡ್ತೀನಿ, ನಿನಗೆ ವಜ್ರ ವೈಢೂರ್ಯ ಸಂಪತ್ತುಗಳು ಬೇಕಾ ಕೊಡ್ತೀನಿ, ಆದರೆ ಇದೊಂದನ್ನು ಮಾತ್ರ ಕೇಳಬೇಡ ಅಂತ. ಆಗ ಪುಟ್ಟ ಬಾಲಕ ನಚಿಕೇತ ಹೇಳ್ತಾನೆ, ಇದೆಲ್ಲ ಕೊಡ್ತೀಯ, ಆದರೆ ಇದಕ್ಕೆಲ್ಲ ಒಂದು ಕೊನೆ ಅಂತ ಇದೆ ಅಲ್ವಾ, ಆ ಕೊನೆ ಅಂತಾದಾಗ ಮತ್ತೆ ನೀನೇ ನನ್ನನ್ನು ಅಟ್ಟಿಸ್ಕೊಂಡು ಬರ್ತೀಯ ಅಲ್ವಾ, ನಾನು ಅದನ್ನು ಮೀರಿದ ಬೇಕು ಅಂದಾಗ, ಈ ವಿದ್ಯೆ ಮಾತ್ರ ಕೇಳಬೇಡಪ್ಪ, ಇದು ದೇವತೆಗಳಿಗೂ ಕೂಡ ದುರ್ಲಭವಾಗಿರುವಂತಹ ವಿದ್ಯೆ ಅಂದಾಗ, ಹೌದಾ, ದೇವತೆಗಳಿಗೂ ದುರ್ಲಭ ಅಂದರೆ ನನಗೆ ನಿನಗೆ ಗೊತ್ತಿದೆ ಅಂತಾಯಿತು, ನಿನ್ನಂತಹ ಗುರು ಯಾರಿಗೆ ಸಿಗ್ತಾರೆ, ನನಗೆ ಇದನ್ನೇ ಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಇನ್ನೂ ಹಲವಾರು ಆಮಿಷಗಳನ್ನು ಒಡ್ಡದಾಗಲೂ ಕೂಡ ನಚಿಕೇತ ವಿಚಲಿತಗೊಳ್ಳದೆ ನೋಡಿದಾಗ ಯಮಂಗೆ ಅನಿಸುತ್ತೆ, ಇಂಥ ಒಬ್ಬ ವಿದ್ಯಾರ್ಥಿ ನನಗೆ ಸಿಗ್ತಿದ್ದಾನಲ್ಲ, ಅದು ನನ್ನ ಅದೃಷ್ಟ, ನಾನು ನಿನ್ನಂತೆ ಒಬ್ಬ ಭೂಲೋಕದಲ್ಲಿ ವ್ಯಕ್ತಿಯಾಗಿದ್ದಾಗ ನಾನು ಇಂಥ ಯೋಚನೆಯನ್ನೇ ಮಾಡಲಿಲ್ವಲ್ಲ, ನಿನಗೆ ಹೇಳ್ಕೊಡುವಂತಹ ಭಾಗ್ಯ ನನ್ನದು ಅಂತ ಹೇಳಿ ಅವನಿಗೆ ಆತ್ಮವಿದ್ಯೆಯನ್ನು ಹೇಳ್ಕೊಡ್ತಾ ಓಂಕಾರೋಪಾಸನೆ ಆತ್ಮವಿದ್ಯೆ ಎಲ್ಲವನ್ನು ಹೇಳ್ಕೊಟ್ಟಂತಹ ಕಠೋಪನಿಷತ್ತನ್ನು ಉಪದೇಶ ಮಾಡ್ತಾನೆ. ಉಪದೇಶ ಮಾಡಿ ಅವನು, ನಾವು 3 ವರಗಳನ್ನು ನೋಡಿದ್ವಿ, ಮೊದಲನೇದು ಕುಟುಂಬಕ್ಕೆ ಕೇಳಿದರೆ, ಎರಡನೇದು ಜಗತ್ತಿಗೆ ಕೇಳಿದ, ಮೂರನೇದು ಜ್ಞಾನದ ಬೆಳಕಿಗಾಗಿ ಕೇಳಿದ. ಆ ಜ್ಞಾನವನ್ನು ಆತ್ಮಜ್ಞಾನವನ್ನು ಪಡೆದು ವಾಪಸ್ ಭೂಮಿಗೆ ಬರ್ತಾ ಎಂಥ ಒಂದು ಮಾತಿನ ಉಪನಿಷತ್ತಿನ ಘೋಷವಾಕ್ಯಗಳನ್ನು ನೋಡಿ, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂತ ಹೇಳ್ತಾ ಆ ಬೆಳಕನ್ನು ತಂದು ಇಡೀ ಭೂಮಿಗೆ ಹರಡಿ ಇವತ್ತು ಇಡೀ ಜಗತ್ತು ಭಾರತದ ಕಡೆಗೆ, ಭಾರತದ ಜ್ಞಾನ ಧಾರೆಯ ಕಡೆಗೆ ನೋಡುತ್ತೆ ಅಂದರೆ ಅದು ಉಪನಿಷತ್ತಿನಲ್ಲಿ ಪ್ರತಿಪಾದ್ಯವಾಗಿರುವಂತಹ ಆತ್ಮಜ್ಞಾನ, ಅಧ್ಯಾತ್ಮಜ್ಞಾನ, ಬ್ರಹ್ಮವಿದ್ಯೆ. ಅದನ್ನು ತಂದುಕೊಡುವುದಕ್ಕೆ ಮುಖ್ಯ ವಾಹಕವಾದಂಥವನು ನಚಿಕೇತ. ಇಂತಹ ಒಂದು ಬೆಳಕನ್ನು, ಜ್ಞಾನದ ಬೆಳಕನ್ನು ದೇವತೆಗಳಿಂದ ಭೂಮಿಗೆ ತಂದಂತಹ ಮಹಾ ಯುವಕ ಬಾಲಕ ಅದು ನಚಿಕೇತ. ಅಂಥ ಒಂದು ಕಥಾರೂಪವನ್ನು ಇಟ್ಕೊಂಡು ಅತ್ಯದ್ಭುತವಾದಂತಹ ಕಾದಂಬರಿಯನ್ನು ಬರೆದು ನಮ್ಮ ಕಣ್ಣು ಮುಂದೆ ಒಂದು ಭೂಲೋಕ ಮತ್ತು ಸ್ವರ್ಗಲೋಕದ ಸಮ್ಮಿಳನವನ್ನೇ ಮಾಡಿದಂಥವರು ತರಾಸುವರು. ಸೊ ಆ ದೃಷ್ಟಿಯಲ್ಲಿ ನಾವು ಕೂಡ ಈ ಒಂದು ಅದ್ಭುತವಾದಂತಹ ಗ್ರಂಥವಾದ ಬೆಳಕು ತಂದ ಬಾಲಕವನ್ನು ಯಾವಾಗಲಾದ್ರೂ ಓದೋಣ. ಒಂದು ಸರಿ ಓದ್ಲಿಕ್ಕೆ ಹಿಡಿದ್ರೆ ಒಂದೇ ಸರಿ ಮುಗಿಸುವಂತಹ ಅದ್ಭುತವಾದಂತಹ ಒಂದು ಕಾದಂಬರಿ, ಅದನ್ನು ಮನನ ಮಾಡೋಣ. ಅದರಲ್ಲಿ ಪ್ರತಿಪಾದ್ಯವಾಗಿರುವಂತಹ ಆತ್ಮಜ್ಞಾನವನ್ನು ಪಡೆಯುವ ನಿಟ್ಟಿನಲ್ಲಿ ನಮ್ಮ ಜೀವನವನ್ನು ನಡೆಸೋಣ, ನಮ್ಮ ಜೀವನ ಸಾರ್ಥಕ್ಯವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಪುಸ್ತಕ ಪರಿಚಯಕ್ಕೆ ನನ್ನ ಕರೆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದ.